ಮೇಲೆ ಹೇಳಿ ಅವ್ನು ಬರ್ದಿರೋ ಕವಿತೆ ಗ್ರಾಮ ಹಾಕಕ್ಕೆ ನೀನೇ ಸರಿ ಕಳಿ. ಗಣೇಶನ್ ಕವಿತೆಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ನೀನೇ. ಇವನ್ ಬರ್ದಿರೋ ತರ ಎಲ್ಲಾ ಹೈಲೈಟ್ಸ್ ಗಳು ಒಬ್ನಲ್ಲೇ ಇದ್ಬಿಟ್ರೆ ಅವ್ನ ಎಂತ ಸೂಪರ್ ಹೀರೋ ಆಗ್ಬಿಡ್ತಾನೆ ಗೊತ್ತಾ? ಅದ್ ಹೇಗೆ ಸಾಧ್ಯ? ಅದೇನ್ ಮಿಕ್ಸ್ಡ್ ವೆಜಿಟೇಬಲ್ ಕರಿನಾ ಒಂದೊಂದು ಒಂದೊಂದು ಪೀಸ್ ಇರೋಕೆ? ಅವನ್ ವರ್ಣನೆ ಮಾಡಿರೋದ್ ನೋಡಿದ್ರೆ ಇದೆಲ್ಲ ಗಣೇಶನಲ್ಲೇ ಇರ್ಬೇಕು ಅನ್ಸುತ್ತೆ. ಅದ್ ಹೇಗೆ? ಅವ್ನ್ ವರ್ಣನೆ ಮಾಡಿರೋ ಪಾತ್ರ ಚೆನ್ನಾಗಿರುತ್ತೆ ಅಂದ್ರೆ ಅವನು ಚೆನ್ನಾಗಿರ್ಬೇಕು ಅಂತನ? ಹಾಗಂತ ಅಲ್ಲ, ಶೂನ್ಯದಿಂದ ಏನು ಸೃಷ್ಟಿ ಆಗೋಕೆ ಸಾಧ್ಯ ಇಲ್ಲ. ಸಾಹಿತ್ಯಕ್ಕೆ ಯಾವುದಾದ್ರೂ ಒಂದು ಸ್ಫೂರ್ತಿ ಇರಲೇಬೇಕು. ಬಹುಶಃ ಗಣೇಶನಿಗೆ ಗಣೇಶನೇ ಸ್ಫೂರ್ತಿ ಇರಬೇಕು. ಯಾಕೆಂದ್ರೆ ಅವನ ಯಾವುದೇ ಕವಿತೆ ಓದಿದ್ರು ಅನ್ಸೋದು ಅವನೊಬ್ಬ ಸ್ಫುರದ್ರೂಪಿ ಮತ್ತೆ ಮಹಾರಸಿಕ ಅಂತ. ಯಾಕೆ ಇಷ್ಟೆಲ್ಲ ಆರ್ಗ್ಯುಮೆಂಟ್ಸ್? ವಿ ಡೂ ಒನ್ ಥಿಂಗ್, ನಾವು ಮಾಡೋ ಕಲ್ಚರಲ್ ಅಸೋಸಿಯೇಷನ್ ಫಂಕ್ಷನ್ ಗೆ ಯಾಕೆ ಅವನ್ನ ಇನ್ವೈಟ್ ಮಾಡಬಾರ್ದು? ಮಾಡ್ಬಿಡ್ತೀಯ? ಅವನ್ ಹೆಣ್ಣು ಕಾಯ್ಕೊಂಡು ಕೂತಿದಾನೆ ನೀನ್ ಕರೀಲಿ ಅಂತ. ಅವನು ತನ್ನ ಪರಿಚಯನೇ ಎಲ್ಲೂ ಹೇಳ್ಕೊಂಡಿಲ್ಲ, ಎಲ್ಲೂ ಒಂದು ಫೋಟೋ ಕೂಡ ಹಾಕ್ಸ್ಲಿಲ್ಲ. ಒಳ್ಳೆ ಕುಮಾರವ್ಯಾಸನ್ ತರ ಕಾಲ ದೇಶ ಏನು ಹೇಳ್ಕೊಳ್ಳದೆ ಅಜ್ಞಾತ ಕವಿಯಾಗೆ ಉಳ್ಕೊಂಡಿದ್ದಾನೆ, ಅವನನ್ನ ಹೇಗೆ ಕರೀತೀಯ? ಏಯ್, ವೆರಿ ಸಿಂಪಲ್, ಈ ಪುಸ್ತಕದ ಪ್ರಕಾಶಕರ ಹತ್ರ ಹೋಗೋದು, ಅವನ ಅಡ್ರೆಸ್ ಕಂಡು ಹಿಡಿಯೋದು. ಲೇಲೆ, ಏನೇ ಇದು? ಬೆಂಗಳೂರಿಗೆ ಕೊನೆ ನಾವಿದೀವಿ, ಆ ಕೊನೆ ಪಬ್ಲಿಷರ್ ಆಫೀಸ್ ಇದೆ. ಎಷ್ಟು ದೂರ ಇದ್ರೇನೆ, ನಡೀರಿ ಹೋಗೋಣ. ಏ ತಾಳ್ರೆ, ಹೋಗೋದಾದ್ರೆ ನಂದೊಂದು ಕಂಡೀಷನ್. ಏನು? ಗಣೇಶನ್ ನೋಡಿದ ತಕ್ಷಣ ಫಸ್ಟ್ ಗಾರ್ಲೆಂಡ್ ಮಾಡೋದ್ ನಾನು. ಓಕೆ ಓಕೆ, ಗಾರ್ಲೆಂಡ್ ನೀನೇ ಮಾಡು. ಅವನೇನಾದ್ರೂ ಅವನೇ ನನ್ನ ಹೀರೋ ತರ ಇದ್ದ ಅಂದ್ರೆ ಪದ್ಮಿನಿ ಕೊಲ್ಲಾಪುರಿ ಪ್ರಿನ್ಸ್ ಸ್ಟಾರ್ಗೆ ಕಿಸ್ ಮಾಡಿದಾಗೆ ಫಸ್ಟ್ ಕಿಸ್ ನಾನ್ ಮಾಡ್ತೀನಿ. ಏನ್ರಿ ಇದು? ನೀವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಅವನ್ ಸಿಕ್ಕಿದ್ರೆ ಒಬ್ಬೊಬ್ರು ರೇಪ್ ಮಾಡೋ ಹಾಗಿದ್ರೆ ಬೇಡ್ರೆ, ಇದು ಒಳ್ಳೇದಲ್ಲ, ಬೇಡ. ಏನೇ ನಮ್ಗೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀನೇ ಏನಾದ್ರೂ ಮಾಡ್ತೀಯಾ? ಬೇಡ ತಾಯಿ, ನಾನ್ ನಿಮ್ ಜೊತೆ ಬಂದ್ರೆ ತಾನೇ ಮಾತು. ನೀವು ಗಣೇಶನ ನೋಡಾದ್ರೂ ನೋಡಿ, ರೇಪ್ ಆದ್ರೂ ಮಾಡಿ, ನಾನ್ ಮಾತ್ರ ಅವನ್ನ ಮನಸ್ಸಿನಲ್ಲೇ ಆರಾಧಿಸ್ತೀನಿ. ಅಪ್ಪ, ನೀನು ಗಣೇಶ, ನಾನು ಗಣೇಶ. ವೇದವ್ಯಾಸರು ಹೇಳಿದಾಗೆ ಮಹಾಭಾರತದಂತ ಅಮರ ಕಾವ್ಯ ಬರೆದು ನೀನ್ ಫೇಮಸ್ ಆದೆ. ನಾನು ಆಧುನಿಕ ಶೃಂಗಾರ ಕಾವ್ಯ ಬರೆದು ಫೇಮಸ್ ಆಗಿದ್ದೀನಿ. ಆದ್ರೆ ನಮ್ಮಿಬ್ರದ್ದು ಒಂದೇ ವೀಕ್ನೆಸ್ ನೋಡು. ನಿನ್ಗೆ ನಿಮ್ಮಅಮ್ಮ ಕೊಟ್ಟಿದ್ ಒಳ್ಳೆ ರೂಪನ ನಿಮ್ಮಪ್ಪ ಹಾಳು ಮಾಡ್ದ, ನನಗೆ ನಮ್ಮಪ್ಪ ಅಮ್ಮ ಸರಿ ಗುಡಿಸ್ಲಿಲ್ಲ ಬಿಡು. ಹೀಗಾಗಿ ನನ್ ಯಾರಿಗೂ ಈ ಮುಖ ತೋರಿಸಿ ಶೃಂಗಾರ ಕಾವ್ಯ ಬರೀತಿರೋ ಕವಿ ನಾನೇ ಅಂತ ಎದೆ ತಟ್ಟಿ ಹೇಳ್ಕೊಳಕ್ ಆಗ್ತಿಲ್ಲ. ಅಕಸ್ಮಾತ್ ಹೇಳ್ಕೊಂಡೆ ಅಂತ ಇಟ್ಕೋ, ನನ್ ಕಾವ್ಯದಲ್ಲಿ ವರ್ಣಿಸಿರೋ ಸುಂದರ ಹೆಣ್ಣು ಗಂಡುಗಳ ಬಗ್ಗೆ ಓದಿ ನನ್ ಬಗ್ಗೆ ಏನೇನೋ ಕಲ್ಪನೆ ಮಾಡ್ಕೊಂಡಿರೋರ್ಗೆಲ್ಲ ನಾನೇ ಗಣೇಶ ಅಂತ ಏನಾದ್ರು ಗೊತ್ತಾದ್ರೆ ನನ್ ಚಚ್ಚಾಕರು ಚಚ್ಚಾಕ್ ಬಿಡ್ತಾರೆ. ಅದಕ್ಕೆ ನಿನ್ನೊಂದು ಪ್ರಾರ್ಥನೆ ಅಪ್ಪ, ಮುಂದಿನ ಜನ್ಮದಲ್ಲಿ ನನ್ ಸುಂದರವಾಗಿ ಗುಡ್ಸು, ಇಲ್ದಿದ್ರೆ ಈ ರೀತಿ ಬರೆಯೋ ಟ್ಯಾಲೆಂಟ್ ಕಟ್ ಮಾಡು. ನಮಸ್ಕಾರ ಸರ್. ನಮಸ್ಕಾರ. ಪಬ್ಲಿಷರ್ ನೀವೇನೆ ಸರ್? ಹೌದು. ಯಾವ ಪುಸ್ತಕ ಬೇಕಾಗಿತ್ತು? ಪುಸ್ತಕ ಬೇಡ, ಪುಸ್ತಕ ಬರ್ದಿರೋರ್ ಬೇಕಾಗಿತ್ತು. ಯಾರು? ಶೃಂಗಾರ ಕಾವ್ಯದ ಮೇರು ಕವಿ ಗಣೇಶ್ ಅವರು ನೋಡ್ಬೇಕಾಗಿತ್ತು ಸರ್. ಅಯ್ಯೋ, ಆದಿಯೇ ಜನ್ಮದಲ್ಲಿ ಸಾಧ್ಯವಿಲ್ಲ ಬಿಡಿ. ಯಾಕೆ? ನಾನ್ ಅವನ್ ನೋಡಿದ್ರು ತಾನೇ ಅಮ್ಮ, ನಿಮಗ್ ನಾನ್ ಅವನ್ ತೋರ್ಸೋದು. ಸಾರ್, ನಾನ್ ಗಣೇಶನ ತುಂಬಾ ಪ್ರೀತಿಸ್ತಾ ಇದೀನಿ ಸಾರ್. ನಾನಂತೂ ಗಣೇಶನ್ ನೆನೆಸ್ಕೊಳ್ದೆ ಒಂದ್ ಹನಿ ನೀರ್ ಕೂಡ ಕುಡಿಯಲ್ಲ ಸಾರ್. ನಾನಂತೂ ಕಣ್ ಮುಚ್ಚಿದ್ರು ಗಣೇಶ, ಕಣ್ ಬಿಟ್ರು ಗಣೇಶ ಅಂತ 24 hours ಅವ್ರ ಹೆಸರುನೇ ಮೆಲ್ಕು ಹಾಕ್ತಾ ಇರ್ತೀನಿ ಸಾರ್. ನಾನಂತೂ ಗಣೇಶ ಐ ಲವ್ ಯು ಅಂತ ನನ್ನ ಎದೆ ಮೇಲೆ ಹಚ್ಚೆ ಹುಯಿಸ್ಕೊಂಡ್ಬಿಟ್ಟಿದೀನಿ ಸಾರ್. ಸಾರಿ ಸಾರ್, ನನ್ ಗಣೇಶ ಒಬ್ರು ಬಿಟ್ರೆ ಯಾರಿಗೂ ತೋರ್ಸಲ್ಲ ಸಾರ್. ಸಾರ್, ಅವಮಾನ ಮಾಡ್ಬೇಡಿ ಸಾರ್, ತುಂಬಾ ದೂರದಿಂದ ಬಂದಿದೀವಿ ಸಾರ್. ಅಯ್ಯೋ, ನೀವ್ ಎಷ್ಟ್ ದೂರದಿಂದ ಬಂದ್ರೆ ಏನು ನೋಡಿ, ಆ ಗಣೇಶನ್ ಮೀಟ್ ಮಾಡೋದಕ್ಕೆ ಒಂದ್ ದಿನಕ್ಕೆ ಪರ್ಸನಲ್ ಆಗಿ ಅದೆಷ್ಟು ಜನ ಬರ್ತಾರೆ, ಅದೆಷ್ಟು ಜನ ಕಾಗದ ಬರೀತಾರೆ ಗೊತ್ತಾ ನಿಮ್ಗೆ? ನನ್ನ ಮಗ ಗಣೇಶನ್ಗೆ ಹೇಳಿ ಪುಸ್ತಕ ಬರಿಬೇಡ ಅಂತ. ಯಾಕಪ್ಪ? ಅವನು ಬರ್ದಿರೋ ಒಂದು ಪುಸ್ತಕ ಮಾರ್ಕೆಟಿಗೆ ಬಂದ್ರೆ ಸಾಕು, ನಮ್ ಕರ್ಮ ಶುರುವಾಗುತ್ತೆ. ಅವನು ಬರೋ ಮೂಟಗಟ್ಟ ಅಭಿಮಾನಿಗಳ ಪತ್ರ ಒತ್ಕೊಂಡು ತರೋವಷ್ಟೊತ್ತಿಗೆ ನಮ್ಮ ಪ್ರಾಣ ಕುತ್ತಿಗೆ ಬರುತ್ತ್ರಿ. ಅವನಿಗೆ ಹೇಳಿ ಅವನ್ ಏನಾದ್ರೂ ಬರೆಯೋದ್ ನಿಲ್ಲಿಸ್ತಿಲ್ಲ ಅಂದ್ರೆ ನಾನು ಜೈಲ್ಗೆ ಹೋದ್ರೆ ಪರವಾಗಿಲ್ಲ, ಆ ನನ್ನ ಮಗನ ಕೈ ಕದರ್ಸಾಕ್ಬಿಡ್ತೀನಿ, ಬರ್ತೀನಿ. ಆಯ್ತಪ್ಪ. ಇಷ್ಟೊಂದ್ ಲೆಟರ್ಸ್ ಗಣೇಶನ್ ಬಂದಿರೋದ? ಹೌದಮ್ಮ, ಎಲ್ಲ ನಿಮ್ಮಂತ ಯಂಗ್ ಹುಡುಗಿರೇ ಬರ್ದಿರೋದು. ಏನ್ ಸರ್, ನಾನ್ ಗಣೇಶನ್ ನೋಡೇ ಇಲ್ಲ ಅಂತ ಉಡಾಫೆ ಬಿಟ್ರಲ್ಲ, ಈ ಪತ್ರಗಳನ್ನ ತಲುಪಿಸುವಾಗ್ಲಾದ್ರೂ ನೀವು ಗಣೇಶನ್ ನೋಡಿರಲ್ವಾ? ನೋಡಿ, ನೀವ್ ಈ ಪ್ರಶ್ನೆ ಕೇಳೇ ಕೇಳ್ತೀರ ಅಂತ ನಾನು ಅನ್ಕೊಂಡೆ. ನೋಡಿ, ಗಣೇಶ ತಾನು ಬರೆದ ಸಾಹಿತ್ಯನಲ್ಲ ಒಬ್ಬರ ಕೈಲಿ ಕೊಟ್ಟು ಕಳಿಸ್ತಾನೆ, ಅವನು ಬಂದು ಅದನ್ನು ಕೊಟ್ಟು ಈ ಪತ್ರ ತಗೊಂಡು ಹೋಗ್ತಾನೆ. ಆಗೋ ಅವನೇ ಬಂದ, ಅವನ್ ಹೋಗಿ ಕೇಳಿ ಅವನ್ ನಿಮ್ಗೆ ಗಣೇಶನ್ ತೋರಿಸ್ಬೋದು. ನಮಸ್ಕಾರ ನಮಸ್ಕಾರ.
ಸರ್ ಸರ್ ನಾವು ಗಣೇಶ ನೋಡ್ಬೇಕು ಸರ್. ನೋಡಿ ಸರ್ ನಾನೇ ಮಾಡ್ಬೇಡಿ ಸರ್ ಗಣೇಶ ತೋರಿಸಿ ಸರ್. ಅದೇನಮ್ಮ ನೋಡಿ ಅನ್ನಲ್ಲ. ಯಾವತ್ತಾದ್ರೂ ನಿಮ್ ಮುಖನ ಕನ್ನಡಿ ನೋಡ್ಕೊಂಡಿದ್ದೀರಾ? ಹೋಗ್ಲಿ, ಗಣೇಶ ಬರ್ದಿರೋ ಶೃಂಗಾರ ಕಾವ್ಯನ ಯಾವತ್ತಾದ್ರೂ ಓದಿದ್ದೀರಾ? ಅವನು ವರ್ಣನೆ ಮಾಡೋ ಗಂಡೆ ಅಷ್ಟು ಸುಂದರವಾಗಿರ್ಬೇಕಾದ್ರೆ ಅವನೆಷ್ಟು ಸುಂದರವಾಗಿರ್ಬೇಕು? ಗಣೇಶ ಅವ್ರ ಮನೆ ಜವಾನ ನೀವೇ ಅಂತ ನಮಗ್ ಗೊತ್ತು, ನಮ್ಗೆ ನೀವು ಬೇಡ. ಗಣೇಶ ಅವ್ರನ್ನ ಒಮ್ಮೆ ತೋರಿಸಿ, ಬೇಕಿದ್ರೆ ಕೈ ಬೆಚ್ಚಿಗೆ ಮಾಡ್ತೀವಿ. ನಾನೇ ಗಣೇಶ ಅಂತ ತಿಳ್ಕೊಂಡ್ ನೋಡ್ರಿ. ಗಣೇಶ ಅಂತ ಗಣೇಶ ನೀನ ಅಜ್ಜಿ ಅಲ್ರಿ. ಪಾಪ ಅವ್ರುಗಳು ಅಷ್ಟು ಆಸೆಯಿಂದ ಗಣೇಶನ್ ನೋಡ್ಬೇಕು ಅಂತ ಬಂದ್ರೆ ನೀವು ನಾನೇ ಗಣೇಶ ಅಂತ ನಿಮ್ ಹಲ್ಲು ತೋರಿಸಿ ತಮಾಷೆ ಮಾಡಿ ಕಳಿಸ್ಬಿಟ್ರಲ್ಲ, ಪಾಪ ಅವ್ರುಗಳು ಎಷ್ಟು ನಿರಾಸೆ ಪಟ್ಕೊಂಡು ಹೋದ್ರು ಗೊತ್ತಾ? ನೋಡಿ, ಹರೆಯದ ಹೃದಯಗಳ ಬಗ್ಗೆ ಒಂದ್ ಮೂಟೆ ಲೆಟರ್ಸ್ ಬಂದಿದೆ, ತಗೊಂಡ್ ಹೋಗಿ ಗಣೇಶನ್ ಕೊಡಿ. ಆಯ್ತು. ಅಮ್ಮ ಒಂದ್ ನಿಮಿಷ ನೀ ಇಲ್ಲೇ ಇರು, ಸ್ವಾಮೀಜಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಕೊಂಡ್ ಬರ್ತೇನೆ. ಸರಿಪ್ಪ. ಈ ಸರ್ವಸಂಗ ಪರಿತ್ಯಾಗಿ ಹತ್ರ ಪರ್ಸನಲ್ ಹೇಳಪ್ಪ. ಈಗ ಈ ನಿಮ್ಮ ದೇಹದಿಂದ ಒಂದು ಉಪಕಾರ ಆಗ್ಬೇಕಾಗಿದೆ. ಆ ಭಗವಂತ ನಿಮ್ಮ ಮೂಲಕ ಏನೋ ಅಪ್ಪಣೆ ಕೊಡಿಸ್ತಿದ್ದಾನೆ ಅಂತ ಕಾಣುತ್ತೆ. ಹೇಳಿ. ನನಗೆ ನಿಮ್ದೊಂದು ಫೋಟೋ ಬೇಕಾಗಿತ್ತು. ಅಯ್ಯೋ ಹುಚ್ಚಪ್ಪ, ಅಷ್ಟಕ್ಕಿಷ್ಟು ದೊಡ್ಡ ಮಾತೆ, ಒಂದು ಯಾಕೆ, ಎಷ್ಟು ಬೇಕಾದ್ರೂ ಸಿಗತ್ತೆ. ನನಗೆ ಬೇಕಾಗಿರೋದು ನೀವು ಕಾವ್ಯ ಹಾಕೊಂಡು ಉಪನ್ಯಾಸ ಮಾಡ್ತಿರೋ ಫೋಟೋ ಅಲ್ಲ, ಮತ್ತೆ ನೀವು ಸೂಟ್ ಹಾಕೊಂಡಿರೋ ಫೋಟೋ. ಅದ್ ಹೇಗ್ ಸಿಗಕ್ ಸಾಧ್ಯ? ಸಿಗಲ್ಲ ಅಂತ ನನಗ್ ಗೊತ್ತು. ನೀವು ಒಪ್ಕೊಳ್ಳೋದಾದ್ರೆ ನಾನೇ ಸೂಟ್ ಹಾಕ್ಸಿ ಫೋಟೋ ತೆಗಿತೀನಿ. ಹುಚ್ಚಪ್ಪ, ಈ ಜಗತ್ತಿನ ವ್ಯಾಮೋಹ ಬಿಟ್ಟು ಕಾವಿ ಧರಿಸಿರುವ ದೇಹಕ್ಕೆ ಸೂಟ್ ಹಾಕು ಅಂತ ಹೇಳ್ತಿದ್ಯಾ, ಅದು ಸಾಧ್ಯವಾಗದ ಮಾತು. ಈಗ ತಾನೆ ತಾವೇ ಹೇಳಿದ್ರಿ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಆ ನಿಮ್ಮ ಒಂದು ಫೋಟೋದಿಂದ ಒಂದು ಜೀವ ಉಳಿತೆ ಸ್ವಾಮಿ. ಈ 28 ಒಳಗಾಗಿ ನಾನು ಅವ್ರಿಗೆ ತಲುಪಿಸ್ಲಿಲ್ಲ ಅಂದ್ರೆ ಸೀಮೆಣೆ ಸುರ್ಕೊಂಡು ಬೆಂಕಿ ಹಚ್ಕೊಂತಾರೆ ಅಷ್ಟೇ. ಅರೆ, ಈಗ ಆ ಜೀವ ಉಳಿಸೋದು ನಿಮ್ಮ ಕೈಲಿದೆ ಸ್ವಾಮಿ. ಶ್ರೀಹರಿ, ಎಂಥೆಂಥ ಪರೀಕ್ಷೆಗಳು ನೋಡ್ತೀಯಪ್ಪ. ಅಲ್ಲಪ್ಪ, ನಾನೇ ಸ್ವತಃ ಬಂದು ಅವ್ರಿಗೆ ಸಮಾಧಾನವನ್ನು ಹೇಳಿದ್ರೆ ಆಗೋದಿಲ್ವೇನಪ್ಪ? ಹಾಗೇನಾದ್ರೂ ಮಾಡಿದ್ರೆ ಇನ್ನು ಬೇಗ ಸಾಯ್ತಾರಷ್ಟೇ. ಕಾವಿ ತೆಗೆಸಿ ಸೂಟು ಬೂಟು ಹಾಕ್ಸಿ ಫೋಟೋ ತೆಗೆಸಿ ಜನರ ನಿಂದನೆಗೆ ಗುರಿ ಮಾಡೋದೇ ಆ ಭಗವಂತನ ಇಚ್ಛೆ ಆದ್ರೆ ಅದು ನಡೆದು ಹೋಗ್ಲಿ. ಆಗ್ಲಪ್ಪ, ವ್ಯವಸ್ಥೆ ಮಾಡು. ಥ್ಯಾಂಕ್ ಯು ಸ್ವಾಮೀಜಿ. ಥ್ಯಾಂಕ್ ಯು ಸ್ವಾಮೀಜಿ. ಏನು ಇದು, ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀಯ? ಅಮ್ಮ ಸೌಂದರ್ಯ ಫೋಟೋ ಕಳಿಸಿದ್ದಾಳೆ ನೋಡಮ್ಮ, ಹೇಗಿದ್ದಾಳೆ ಅಂತ. ಎಷ್ಟು ಚೆನ್ನಾಗಿದ್ದಾಳೋ, ಸೌಂದರ್ಯ ಅನ್ನೋ ಹೆಸರಿಗೆ ತಕ್ಕನಾಗಿದ್ದಾಳೆ ಕಣೋ. ಅಮ್ಮ ಅಕಸ್ಮಾತ್ ಈ ತಗಡು ಮುದ್ದಿ ಫೋಟೋ ಕಳಿಸ್ಬಿಟ್ಟಿದ್ರೆ ಗತಿ ಏನಮ್ಮ? ಅವಳು ಅವತ್ತೆ ಬೇಜಾರಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿರೋಳೋ ಏನೋ. ಹಾಗೆಲ್ಲ ಮಾತಾಡ್ಬೇಡ ಕಣೋ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರೆ. ಋಣಾನುಬಂಧ ಒಂದಿದ್ರೆ ಎಲ್ಲಾರ ಕಣ್ಣಿಗೆ ಎಲ್ಲಾರೂ ಸುಂದರವಾಗೇ ಕಾಣ್ತಾರೆ. ಅಮ್ಮ ಇವಳು ನನ್ನೊಳಗಿದ್ ಹೇಗಮ್ಮ? ಎಲ್ಲ ದೇವ್ರು ನೋಡ್ಕೋತಾನೆ ನೋಡು. ನಮ್ ಮನೆ ದೇವ್ರು ಭೋಗನಂದೀಶ್ವರನ್ ಹರ್ಸ್ಕೊಂಡ್ರೆ ನಿನ್ನ ಆಸೆ ಎಲ್ಲ ನೆರವೇರುತ್ತೆ. ನಡಿ, ನಂದಿ ಗ್ರಾಮ ಹೋಗ್ಬಂದ್ರಲ್ಲ. ನಮ್ದು ಒಂದು ಅರ್ಚನೆ ಮಾಡಿ ಸ್ವಾಮಿ. ಹೆಸರು ಗಣೇಶ್. ಗಣೇಶ್ ನಾಮದೇ ಸ್ಯ ಗೋತ್ರ ಭಾರದ್ವಾಜ ಗೋತ್ರ ಸ್ಯ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ತುಲಾ ರಾಶೋ ಜಾತಸ್ಯ ಧರ್ಮಾರ್ಥ ಕಾಮಮೌಷ್ಟ್ಯ ಚತುರ್ವಿಧ ಫಲಹಾಸಿದ್ಯರ್ಥಂ ಸಕಲ ಸನ್ಮಂಗಳಾವಾಪೃತಂ ಶ್ರೀ ಜಲಶ್ರೀಕಂಠೇಶ್ವರ. ಅರ್ಚಕರೇ ಅರ್ಚಕರೇ, ನಮ್ದೊಂದು ಅರ್ಚನೆ ಇದೆ. ಹೆಸರು ಸೌಂದರ್ಯ. ಈ ಕಾಲದಲ್ಲಿ ಹೆಸರುಗೂ ಅವ್ರಿಗೂ ಸಂಬಂಧನೇ ಇರಲ್ಲ. ನೋಡಕ್ ನೋಡು ಎಷ್ಟು ಕೆಟ್ಟಾಗಿದ್ದಾಳೆ. ಹೆಸರು ಸೌಂದರ್ಯ ಅಂತ ಹಾಗೆಲ್ಲ ಹೇಳ್ಬೇಡ ಕಣ. ನಿನಕ್ಕಾಗ್ತಾ ಬರೆಯೋ ಸೌಂದರ್ಯ ಚೆನ್ನಾಗೇ ಇದ್ದಾಳಲ್ಲ. ಅವಳು ಬಿಡಮ್ಮ ಬ್ಯೂಟಿ ಕ್ವೀನ್, ಇವಳು ಬ್ಯಾಂಡೆಡ್ ಕ್ವೀನ್ ಇದ್ದಂಗಿದ್ದಾಳೆ. ಹೂ ಬಿದ್ದು ಕೇಳಿ, ನಿನ್ನ ಆಸೆ ಈಡೇರುತ್ತೆ ಅಂತ ಕಾಣುತ್ತೆ. ನಿನ್ ಗಣೇಶ ನಿನ್ ಸಿಗ್ತಾರೆ. ಬ್ರಹ್ಮ ಬ್ರಹ್ಮ
ಮಜಾ ಬಂದ್ಬಿಡ್ತದೆ. ಗಣೇಶ ನೀನ್ ಸಿಕ್ರೆ ಶಬರಿಮಲೆಗೆ ಬರ್ತೀನಿ ಅಂತ ಹರ್ಸ್ಕೊಂಡಿರ್ಬೇಕು. ಅಮ್ಮ ಒಂದ್ ನಿಮಿಷ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೋಗು. ಮೇಡಮ್, ನೀವು ಇಷ್ಟಪಡ್ತಿರೋ ನಿಜವಾದ ಗಣೇಶ ನಾನೇ ಅಂತ ಹೇಳ್ಬಿಡ್ಲಾ? ಆದ್ರೆ ಫೋಟೋ ಮಾತ್ರ ಬೇರೆಯವ್ರು ಕಳಿಸ್ಬಿಟ್ಟಿದೀನಿ ಮೇಡಮ್ ಅಂತ ಹೇಳ್ಬಿಡ್ಲಾ? ಬೇಡಪ್ಪ, ಆಮೇಲೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವಮಾನ ಮಾಡ್ಬಿಟ್ರೆ ಕಷ್ಟ. ಹೇಳ್ಬಿಡ್ಲಾ? ನಿಮ್ಗೆ ಕಾಗದ ಬರ್ದು ನಿಮ್ಮನ್ನ ಲವ್ ಮಾಡ್ತಿರೋ ಸೌಂದರ್ಯ ನಾನೇ ಅಂತ ಹೇಳ್ಬಿಡ್ಲಾ? ಆದ್ರೆ ಫೋಟೋ ಮಾತ್ರ ಬೇರೆಯವ್ರದ್ದು ಕಳಿಸಿದೀನ್ರಿ ಅಂತ ಹೇಳ್ಬಿಡ್ಲಾ? ಹೇಳ್ಬಿಡ್ಲಾ? ಬೇಡಪ್ಪ, ಎಲ್ರು ಮುಂದೆ ಅವಮಾನ ಮಾಡ್ಬಿಟ್ರೆ ಕಷ್ಟ. Mm-hmm.